2019ರಲ್ಲಿ ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅಲ್ಲೊಂದು ಮೈತ್ರಿ ಪಕ್ಷ ಸರ್ಕಾರವನ್ನ ರಚನೆ ಮಾಡ್ಕೊಂಡಿದ್ರು ಅಂದ್ರೆ ಪಕ್ಷಗಳು ಮೈತ್ರಿಯನ್ನ ಮಾಡ್ಕೊಂಡು ಸರ್ಕಾರವನ್ನ ರಚನೆ ಮಾಡ್ಕೊಂಡಿದ್ದು ಶಿವಸೇನೆ ಹಾರ್ಡ್ ಕೋರ್ ಹಿಂದುತ್ವವಾದಿ ಪಕ್ಷ ಅದು ಆ ಪಕ್ಷ ಎನ್ಸಿಪಿ ಮತ್ತೆ ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನ ಮಾಡ್ಕೊಂಡಿತ್ತು ಎರಡುವರೆ ವರ್ಷಗಳ ಕಾಲ ಸರ್ಕಾರವನ್ನ ಕೂಡ ನಡೆಸಿದ್ರು ಎರಡುವರೆ ವರ್ಷಗಳ ಬಳಿಕ ಮಹಾ ಅಗಾಡಿ ಸರ್ಕಾರ ಪತನ ಆಗಿದೆ ವಿಶ್ವಾಸಮತ ಯಾಚನೆಗೂ ಮುನ್ನ ಉದ್ಧವ್ ಠಾಕ್ರೆ ರಾಜೀನಾಮೆಯನ್ನ ಕೂಡ ಕೊಟ್ಟಿದ್ದಾರೆ ಮಹಾರಾಷ್ಟ್ರ ಸಿಎಂ ಸ್ಥಾನಕ್ಕೆ ಉದ್ಧವ್ ಠಾಕ್ರೆ ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಆನ್ ದಿ ಫ್ಲೋರ್ ಕೊನೆಕ್ಷಣದವರೆಗೂ ಕೂಡ ನಾವು ಫೈಟ್ ಮಾಡ್ತೀವಿ ವಿಧಾನಸಭೆಯಲ್ಲಿ ವಿಶ್ವಾಸಮತ ಯಾಚನೆ ಮಾಡ್ಲಿಕ್ಕೆ ಆಗುತ್ತಾ ಇಲ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಣ ಅಂತೆಲ್ಲ ಹೇಳ್ತಾ ಇದ್ರು ವಿಧಾನಸಭೆಯಲ್ಲೇ ಅದು ತೀರ್ಮಾನ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಸಾಕಷ್ಟು ಲೆಕ್ಕಾಚಾರಗಳಿತ್ತು ಎನ್ಸಿಪಿ ನಾಯಕರಾಗಿರುವಂತ ಶರದ್ ಪವಾರ್ ಅವರು ಕೂಡ ಅದನ್ನೇ ಸೂಚನೆ ಕೊಟ್ಟಿದ್ರು ನೀವು ರಾಜೀನಾಮೆ ಕೊಡಬೇಡಿ ವಿಧಾನಸಭೆಯಲ್ಲೇ ಅದು ಪ್ರೂವ್ ಆಗಲಿ ಅಂತ ಆದ್ರೆ ಯಾವಾಗ ಸುಪ್ರೀಂ ಕೋರ್ಟ್ ವಿಶ್ವಾಸಮತ ಯಾಚನೆಗೆ ಬ್ರೇಕ್ ಹಾಕ್ಲಿಲ್ವೋ ಅದಾದ ಮೇಲೆ ಡಿಸೈಡ್ ಆದ್ರು ಉದ್ಧವ್ ಠಾಕ್ರೆ ಅವರು ನನ್ನತ್ರ ಸಂಖ್ಯಾಬಲ ಇಲ್ಲ ಸೋ ಹೀಗಾಗಿ ರಾಜೀನಾಮೆ ಕೊಟ್ಬಿಡೋಣ ಅಂತ ರಾಜೀನಾಮೆಯನ್ನು ಕೊಟ್ರು ಮಹಾರಾಷ್ಟ್ರದಲ್ಲಿ ಶಿಂದೆ ಬೆಂಬಲಿತ ಬಿಜೆಪಿ ಸರ್ಕಾರ ರಚನೆ ಅಂತೂ ಫಿಕ್ಸ್ ಆಗಿದೆ ಠಾಕ್ರೆ ರಾಜೀನಾಮೆಯಿಂದ ಇಂದು ಬಹುಮತ ಸಾಬೀತಿನ ಪರೀಕ್ಷೆ ಇತ್ತು ಅದು ಇಲ್ಲ ಏಕೆಂದರೆ ಅವರೇ ರಾಜೀನಾಮೆ ಕೊಟ್ಟಿರುವಂತ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು ಮುಖ್ಯಮಂತ್ರಿಗಳು ನಿನ್ನೆ ರಾತ್ರಿ ಪರಿಷತ್ ಸದಸ್ಯ ಸ್ಥಾನಕ್ಕೂ ಕೂಡ ಅವರು ರಾಜೀನಾಮೆಯನ್ನ ಘೋಷಣೆ ಮಾಡಿದ್ರು ಉದ್ಧವ್ ಠಾಕ್ರೆ ರಾಜೀನಾಮೆಯನ್ನ ಅಂಗೀಕರಿಸಿದ್ರು ಆ ಕ್ಷಣನೇ ರಾಜ್ಯಪಾಲರು ರಾಜೀನಾಮೆ ಪತ್ರ ನೀಡಲಿಕ್ಕೆ ತಮ್ಮ ಕಾರಲ್ಲೇ ತಾವೇ ಡ್ರೈವ್ ಮಾಡ್ಕೊಂಡು ಹೋಗಿದ್ರು ಉದ್ಧವ್ ಠಾಕ್ರೆ ಅವರು ನಿಮಗೆ ಆ ದೃಶ್ಯಾವಳಿಯನ್ನ ಕೂಡ ತೋರಿಸ್ತಾ ಇದೀವಿ ಉದ್ಧವ್ ಠಾಕ್ರೆ ರಾಜೀನಾಮೆ ಕೊಟ್ಟಂತಹ ಸಂದರ್ಭ ಅದು ಅವರು ಮತ್ತೆ ಅವರ ಪುತ್ರ ಅವರ ಪಕ್ಷದ ಕೆಲ ಪ್ರಮುಖರು ಹಾಜರಿದ್ರು ಈ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ರಾಜೀನಾಮೆ ಕೊಡುವಂತ ಸಂದರ್ಭ ಅದು ನಿನ್ನೆ ರಾತ್ರಿ ಅವರು ರಾಜ್ಯಪಾಲರ ಬಳಿ ಹೋಗಿ ರಾಜೀನಾಮೆಯನ್ನ ಸಲ್ಲಿಸಿ ಬಂದ ಬಳಿಕ ಸೋಶಿಯಲ್ ಮೀಡಿಯಾದಲ್ಲಿ ಅನೌನ್ಸ್ ಮಾಡಿದ್ರು ಭಾವನಾತ್ಮಕವಾಗಿಯೂ ಕೂಡ ಮಾತನಾಡಿದ್ರು ಉದ್ಧವ್ ಠಾಕ್ರೆ ನಮ್ಮ ಮಹಾರಾಷ್ಟ್ರದಲ್ಲಿ ಉದ್ಧವ್ ನೇತೃತ್ವದ ಅಗಾಡಿ ಸರ್ಕಾರ ಪತನ ಆಯಿತು ದೇವೇಂದ್ರ ಫಡ್ನವಿಸ್ ನೇತೃತ್ವದ ಬಿಜೆಪಿ ಸರ್ಕಾರ ರಚನೆಗೆ ಎಲ್ಲಾ ತಯಾರಿ ಕೂಡ ನಡೆದಿದೆ ಸರ್ಕಾರ ರಚನೆಯ ಸಂಬಂಧ ಹೈಕಮಾಂಡ್ ಮತ್ತು ಏಕನಾಥ್ ಶಿಂದೆ ಜೊತೆ ಫಡ್ನವಿಸ್ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಯಾವ ರೀತಿಯಾಗಿ ಸರ್ಕಾರವನ್ನ ರಚನೆ ಮಾಡುವಂತ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಬೇಕು ಇಲ್ಲಿ ಮೇನ್ ಫೈಟ್ ಇರುವಂತದ್ದು ಅಂದ್ರೆ ಎಷ್ಟು ಸಚಿವ ಸ್ಥಾನವನ್ನ ಏಕನಾಥ್ ಶಿಂದೆ ಅವರ ಟೀಮಿಗೆ ಕೊಡಬೇಕು ನಮ್ಮ ಟೀಮ್ನವ್ರು ಎಷ್ಟು ಇಟ್ಕೊಬೇಕು ಅನ್ನುವಂತ ವಿಚಾರ ಅಷ್ಟೇ ಮೋಸ್ಟ್ ಪ್ರಾಬಲಿ ಪ್ರಮುಖವಾಗಿ ಫೈಟ್ ಆಗ್ತಾ ಇರುವಂತದ್ದು ನೋಡ್ಬೇಕು ಎಷ್ಟೆಷ್ಟು ಸಚಿವ ಸ್ಥಾನವನ್ನ ಬಿಟ್ಕೊಡ್ತಾರೆ ಏಕನಾಥ್ ಶಿಂದೆ ಅವರ ಬಣಕ್ಕೆ ಅಂತ ನಾಳೆ ದೇವೇಂದ್ರ ಫಡ್ನವಿಸ್ ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡುವಂತ ಸಾಧ್ಯತೆ ಇದೆ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ್ದೇ ಆದಲ್ಲಿ ಮೂರನೇ ಬಾರಿ ಅಲ್ಲಿ ಸಿಎಂ ಆದಂತಾಗುತ್ತೆ ಏಕನಾಥ್ ಶಿಂದೆ ಬಣದ ಬೆಂಬಲ ಪಡೆದು ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ವೇದಿಕೆ ಸಿದ್ಧವಾಗಿದೆ ನಾಳೆ ದೇವೇಂದ್ರ ಫಡ್ನವಿಸ್ ಒಬ್ಬರಿಂದಲೇ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ ದೆಹಲಿ ಪ್ರವಾಸದ ಬಳಿಕ ಶಿಂದೆ ಬಣ ಇನ್ನಿತರ ಪ್ರಮಾಣ ವಚನ ನಡೆಯುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು ಡಿಸಿಎಂ ಸ್ಥಾನಕ್ಕೆ ಈಗಾಗಲೇ ಏಕನಾಥ್ ಶಿಂದೆ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ಕೊಡುವಂತದ್ದು ದೊಡ್ಡ ವಿಚಾರ ಅಲ್ಲ ಏಕನಾಥ್ ಶಿಂದೆ ಅವರಿಗೆ ಡಿಸಿಎಂ ಸ್ಥಾನವನ್ನ ಏಕೆಂದ್ರೆ ಸರ್ಕಾರ ಬರುವಂತ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರುವಂತದ್ದು ಏಕನಾಥ್ ಶಿಂದೆ ಅವರು ಸೊ ಹೀಗಾಗಿ ಡಿಸಿಎಂ ಸ್ಥಾನ ಕೊಡುವಂತ ವಿಚಾರಕ್ಕೆ ಹಗ್ಗ ಜಗ್ಗಾಟ ನಡೆಯಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಮೋಸ್ಟ್ ಪ್ರಾಬಲಿ ಅವರ ನಡುವೆ ಏನಾದರೂ ಮಾತಿನ ಸಮರ ಏನಾದರೂ ನಡೆದಿದ್ರೆ ಅದು ಪ್ರಮುಖ ಖಾತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಆಗಿರುತ್ತೆ ನಾ 10 ಪ್ರಮುಖ ಖಾತೆಗಳಿಗೆ ಶಿಂದೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ಬಿಜೆಪಿ ಹೈಕಮಾಂಡ್ ಜೊತೆ ಚರ್ಚೆ ಬಳಿಕ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನೊಂದು ವಾರದಲ್ಲಿ ಪೂರ್ಣ ಪ್ರಮಾಣದ ಸರ್ಕಾರ ಬರುವಂತ ಸಾಧ್ಯತೆ ಇದೆ ಏಕೆಂದ್ರೆ ಇನ್ನ ಉಳಿದಿರುವಂಥದ್ದು ಎರಡೂವರೆ ವರ್ಷ ಸೊ ಹೀಗಾಗಿ ಅಧಿಕಾರವನ್ನು ನಡೆಸಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಬೇಗ ಬೇಗ ಪೂರ್ಣ ಪ್ರಮಾಣದ ಸರ್ಕಾರವನ್ನ ಸಚಿವ ಸಂಪುಟವನ್ನ ತರುವಂತ ನಿಟ್ಟಿನಲ್ಲಿ ಚರ್ಚೆ ಅಂತೂ ಆಗಿ ಆಗುತ್ತೆ ಮಧ್ಯಾಹ್ನ 12ಕ್ಕೆ ಬಿಜೆಪಿ ಕೋರ್ ಕಮಿಟಿ ಸಭೆ ಕೂಡ ಕರೆದಿರುವಂಥದ್ದು ಇವತ್ತು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಬಗ್ಗೆ ಮಹತ್ವದ ಚರ್ಚೆ ನಡೆಯಲಿದೆ ಏಕನಾಥ್ ಶಿಂದೆ ಬಣಕ್ಕೆ ಯಾವ ಹುದ್ದೆ ನೀಡಬೇಕು ಅಂತ ಚರ್ಚೆ ನಡೆಯಲಿರುವಂಥದ್ದು ಯಾವ ಪ್ರಮುಖ ಖಾತೆಗಳನ್ನು ಕೊಡಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆ ಆಗಲಿದೆ ನೆಕ್ಸ್ಟ್ ಯಾರ್ಯಾರು ಸಚಿವರಾಗಬೇಕು ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆ ಆಗಲಿದೆ ಅಂತ
ನೋಡಬೇಕು ಏನೇನ ಆಗುತ್ತೆ ಅಂತ. ಈಗಾಗಲೇ ಮುಂಬೈಗೆ ತೆರಳಿದ್ದಾರೆ ಬಿಜೆಪಿ ಉಸ್ತುವಾರಿ, ಮಹಾರಾಷ್ಟ್ರ ಬಿಜೆಪಿ ಉಸ್ತುವಾರಿ ಆಗಿರುವಂತ ಸಿಟಿ ರವಿ ಅವರು ಸಭೆಯಲ್ಲಿ ಮಹಾರಾಷ್ಟ್ರ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ದೇವೇಂದ್ರ ಫಡ್ನವಿಸ್ ಮತ್ತಿತರ ಹಿರಿಯ ನಾಯಕರು ಭಾಗಿಯಾಗಲಿದ್ದಾರೆ. ಮತ್ತೊಂದು ರಾಜ್ಯದಲ್ಲಿ ಅಂದ್ರೆ ಬಿಜೆಪಿ ಏತರ ಸರ್ಕಾರ ಇತ್ತಲ್ಲ ಅದು ಕೂಡ ಬಿದ್ದೋದಂಗಾಯ್ತು. ನಗವಾಟಿಯಲ್ಲಿದ್ದಂತ ರೆಬಲ್ ಶಾಸಕರು ಗೋವಾ ಹೋಟೆಲ್ಗೆ ಶಿಫ್ಟ್ ಆಗಿದ್ದಾರೆ. ಗೋವಾದ ತಾಜ್ ಹೋಟೆಲ್ನಲ್ಲಿ ರೆಬಲ್ ಶಾಸಕರು ವಾಸ್ತವ್ಯವನ್ನ ಹೂಡಿರುವಂತೆ ಗೋವಾ ಪೊಲೀಸರಿಂದ ಶಾಸಕರು ಇರುವಂತ ಹೋಟೆಲ್ಗೆ ಭದ್ರತೆ. ಈ ಬಂಡಾಯ ಶಾಸಕರು ಪ್ರಮುಖವಾಗಿ ಬಿಜೆಪಿ ಸರ್ಕಾರ ಎಲ್ಲೆಲ್ಲಿದೆ ಅಲ್ಲಿ ಹೋಗ್ತಾ ಇದ್ದಾರೆ, ಯಾಕೆಂದ್ರೆ ಸರಿಯಾದ ರೀತಿಯಲ್ಲಿ ಭದ್ರತೆ ಕೊಡ್ತಾರೆ ಬಿಜೆಪಿ ಗವರ್ನಮೆಂಟ್ ಇರುವಂತ ಕಡೆ ಅನ್ನುವ ಕಾರಣಕ್ಕೆ. ಶಿವಸೇನೆ ಪಕ್ಷದ ಬಿಲ್ಲು ಬಾಣದ ಚಿಹ್ನೆ ಯಾರ ಪಾಲಾಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಇದೆ, ಯಾಕೆಂದ್ರೆ 2/3 ಶಾಸಕರ ಪ್ರಮಾಣದ ಮೇಲೆ ಚಿಹ್ನೆಗೆ ಶಿಂದೆ ಪಟ್ಟಣ ಹಿಡಿಯುವಂತ ಸಾಧ್ಯತೆ ಇರುವಂತದ್ದು. ಸೊ ಹೀಗಾಗಿ ಬೆಳೆಸಿ ಗಟ್ಟಿಗೊಳಿಸಿದಂತ ಪಕ್ಷದ ಚಿಹ್ನೆ ಬಿಟ್ಕೊಡ್ತಾರಾ ಉದ್ಧವ್ ಠಾಕ್ರೆ ನೋಡ್ಬೇಕು. ಉದ್ಧವ್ ಠಾಕ್ರೆ ಮೇಲೆ ನಿಂತಿಲ್ಲ, ಇದು ಚುನಾವಣಾ ಆಯೋಗದ ಮೇಲೆ ನಿಂತಿರುವಂತದ್ದು. ಯಾವ ರೀತಿಯಾದಂತ ತೀರ್ಮಾನ ನಡೆಯುತ್ತೆ ನೋಡ್ಬೇಕಾಗಿದೆ. ಚಿಹ್ನೆಗಾಗಿ ಕಾನೂನು ಅಸ್ತ್ರ ಬಳಕೆಗೂ ಕೂಡ ಶಿಂದೆ ಟೀಮ್ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಚಿತ್ರ ಚಿತ್ರವಾಗುತ್ತಾ ಬಾಳ ಠಾಕ್ರೆ ಸ್ಥಾಪಿಸಿದ ಶಿವಸೇನೆ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಇದೇನು ಫಸ್ಟ್ ಟೈಮ್ ಅಲ್ಲ ಶಿವಸೇನೆಯಲ್ಲಿ ಈ ರೀತಿಯ ಆಗಿರುವಂಥದ್ದು, ಇದು ಥರ್ಡ್ ಟೈಮ್ ಈ ರೀತಿಯಾಗಿ ಶಿವಸೇನೆಯಲ್ಲಿ ಬಂಡಾಯ ಎದ್ದಿರುವಂಥದ್ದು. ಸೊ ಹೀಗಾಗಿ ಈ ಬಾರಿ ಏನಾಗುತ್ತೆ, ಠಾಕ್ರೆ ಕುಟುಂಬದ ಗೇತರೊಬ್ರು ಆ ಪಕ್ಷದ ಒಂದು ಚುಕ್ಕಾಣಿಯನ್ನ ಹಿಡಿತಾರಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ ನಮ್ಮ ಜೊತೆ ನಾಗರಾಜ್ ಯಾದವ್ ಅವರು, ಕಾಂಗ್ರೆಸ್ನ MLC ಜಾಯಿನ್ ಆಗ್ತಾ ಇದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಎರಡು ರಾಜ್ಯದಲ್ಲಿ ಅಧಿಕಾರದಲ್ಲಿತ್ತು, ಇನ್ನು 3 ರಾಜ್ಯದಲ್ಲಿ ಮೈತ್ರಿಯನ್ನು ಮಾಡಿಕೊಂಡು ಅಧಿಕಾರದಲ್ಲಿದೆ, ಅದರಲ್ಲಿ ಒಂದು ಕಡೆ ಕಳ್ಕೊಂಡಿದೆ ಮಹಾರಾಷ್ಟ್ರದಲ್ಲಿ. ಏನು ಹೇಳಿಕ್ ಬಯಸ್ತೀರಾ ಈ ಡೆವಲಪ್ಮೆಂಟ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಐ ಥಿಂಕ್ ದಟ್ ನಥಿಂಗ್ ನೀವು ಯಾವುದು ಹೊಸದೇನಿಲ್ಲ, ಯಾಕಂದರೆ ನಮ್ಮ ದೇಶದ ಹೊಸ ಪರಿಪಾಠವನ್ನು ನಾವು ಕಳೆದ 8 ವರ್ಷಗಳನ್ನು ಕಂಡಿದ್ದೇವೆ. ನೀವು 2016 ಇವತ್ತು 2002 ನೋಡಿದಾಗ ಸುಮಾರು 6-7 ಸರ್ಕಾರಗಳನ್ನು ವಜಾಗೊಳಿಸಿರ್ತಕ್ಕಂಥ ಯಾವ ಸರ್ಕಾರಗಳು ಅಂತಂದರೆ, ಅರುಣಾಚಲ ಪ್ರದೇಶದಲ್ಲಿ 42 ಜನ ಇದ್ದರೆ ಅದರ 41 ಜನನ ತೊಗೊಂಡೋಗಿಬಿಡ್ತಕ್ಕಂಥ ಕೆಲಸ ಇರ್ಬೋದು, ಅಥವಾ ಕರ್ನಾಟಕ ತೊಗೊಂಡಿರ್ತಕ್ಕಂಥ 17 ಜನ ತೊಗೊಂಡೋಗಿರ್ತಕ್ಕಂಥ ವಿಚಾರಗಳಿರ್ಬೋದು. ದಟ್ ಇಸ್ ಬಿಕಮ್ ಸರ್ವೇ ಸಾಮಾನ್ಯ BJP ಅವರಿಗೆ ಪ್ರತಿಪಕ್ಷಗಳ ಆಡಳಿತಗಳು ದೇಶದಲ್ಲಿ ಇರಬಾರ್ದು. ಮೊದಲೇ ನಾವು ಎಲೆಕ್ಷನ್ ಟೈಮಲ್ಲಿ ಮಾತಾಡ್ತಾ ಇದ್ರು ಅವರು ಅಂದರೆ ಕಾಂಗ್ರೆಸ್ ಮುಕ್ತ ಭಾರತ. ಈಗ ಹೊಸ ಅಜೆಂಡಾ, ಹಿಡನ್ ಅಜೆಂಡಾ ಏನಂತಂದರೆ ಪ್ರತಿಪಕ್ಷ ಮುಕ್ತ ಭಾರತ. ಅಂದರೆ ನಾವು ಇರಬೇಕು, ನಾವು ಅಧಿಕಾರದಲ್ಲಿದ್ದರೆ ನಾವಿರಬೇಕು, ಇಲ್ಲದೆ ಯಾರು ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ನಡ್ಕೊಳ್ತಾ ಇರೋದು ನಮಗೇನು ಆಶ್ಚರ್ಯ ಕಾಣೋದಿಲ್ಲ. ವಿಚಾರ ಬಂದಿರತಕ್ಕಂಥ ಶಿವಸೇನೆಯ ಆಂತರಿಕ ವಿಚಾರಗಳಲ್ಲಿ ನಾವು ಮೂಗು ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮ್ಮ ಹತ್ರ ಅಲೈನ್ಸರ್ ಪಾರ್ಟ್ನರ್ ಮಾಡೋಕೆ ನಾವು ಅವ್ರ ಹತ್ರ ಹೋಗಿದ್ದಲ್ಲ, ಅವ್ರ ನಮ್ಮ ಹತ್ರ ಬಂದವರಲ್ಲ. ಅದೇ ರೀತಿ ಇನ್ ಬಿಟ್ವೀನ್ ಪರ್ಸನ್ ಅನ್ಎಕ್ಸ್ಪೆಕ್ಟೆಡ್ ಆಕ್ಷನ್. ಹೇಳ್ತೀನಿ ಕೇಳಿ, ಯಾಕಂದ್ರೆ ಶಿವಸೇನೆಯ ಅಜೆಂಡಾ ಮತ್ತು BJP ಅಜೆಂಡಾ ಆಲ್ಮೋಸ್ಟ್ ಒಂದೇ ಆದರೂ ಕೂಡ ನಾವು ಅವ್ರ ಜೊತೆ ಹೋಗ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಆದರೆ ಶರದ್ ಪವಾರ್ ಅಂತಕ್ಕಂಥ ಒಬ್ಬ ದೊಡ್ಡ ಶಕ್ತಿ ಮಹಾರಾಷ್ಟ್ರದಲ್ಲಿದ್ದರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದರು, ಕೇಂದ್ರದಲ್ಲಿ ಸಚಿವರಾಗಿದ್ದರು, ಕಾಂಗ್ರೆಸ್ನಲ್ಲಿ ಮೂಲತಃ ಕಾಂಗ್ರೆಸ್ಸಿಂದ ಬಂದಿರತಕ್ಕಂಥವ್ರಾಗಿರೋದ್ರಿಂದ ನಾವು ಅವ್ರ ಮಾತಿಗೆ ಬೆಲೆ ಕೊಡಬೇಕಾಗ್ತದೆ. ರಾಷ್ಟ್ರದಲ್ಲಿ ಒಬ್ಬ ರಾಷ್ಟ್ರ ನಾಯಕರಾಗಿ ಬೆಳೆದಿರ್ತಕ್ಕಂಥವ್ರು ಅವ್ರ ಮಾತಿಗೆ ಕಟ್ಟಿಬಿದ್ದು ನಾವು ಅವ್ರಿಗೋಸ್ಕರ ನಾವು ಈಗ ಜೋಡಣೆ ಮಾಡಿಸಿದ್ರೆ ಒಂದು ಕಂಡೀಷನ್ ಆಗ್ತೀವಿ. ಏನಂತೇಳಿ, ಆ ಕಂಡೀಷನ್ ನಾಟ್ ಡಿಸ್ಕಸ್ಡ್ ಅರ್ಲಿಯರ್. ನೀವು BJP ನಡ್ಕೊಂಡ ರೀತಿಯಲ್ಲಿ ಕೋಮುವಾದವನ್ನು ಪ್ರತಿಪಾದನೆ ಮಾಡಿದ್ರೆ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ವಿ ವಿಲ್ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ. ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ ಅಂದರೆ ಎಲ್ಲರನ್ನೂ ಒಟ್ಟಿಗೆ ತೊಗೊಂಡೋಗ್ತಕ್ಕ ಕೆಲಸವನ್ನು ಮಾಡ್ತೇವೆ ನಾವು, ಡಿವಿಜಿ ಪಾಲಿಟಿಕ್ ನಂಬಿಕೆ ಇಟ್ಕೊಳ್ಳೋದಿಲ್ಲ ಅಂತಕ್ಕಂಥ ಒಳ ಒಪ್ಪಂದಗಳು ಆಗಿರೋಕ್ಕೋಸ್ಕರ ನಾವು ಸಪೋರ್ಟ್ ಮಾಡಿರ್ತಕ್ಕಂಥದ್ದು. ಇದು ಯಾರು ಕೂಡ ಸ್ಪಷ್ಟಪಡಿಸ್ತಾ ಇಲ್ಲ ಯಾಕೆ ಹೋದ್ರಿ ಶಿವಸೇನೆ ಜೊತೆಯಲ್ಲಿ ಅಂತ. ಈ ಆಶ್ವಾಸನೆ ಕೊಟ್ಟಿರೋದು ನಮಗೆ ಇದು ಮೈತ್ರಿ ಆಗುವಂತ ಆಯ್ತಲ್ಲ ಅಪವಿತ್ರ ಅಂತ ಅನ್ಸಲಿಲ್ವಾ? ಮೊದಲೇ ನಾನು ಹೇಳಿರ್ತಕ್ಕಂಥ ವಿಚಾರಗಳು, ಯಾವ ಹಿಂದುತ್ವದ ಪ್ರತಿಪಾದಕರು ನಾವು ಕೋಮುವಾದಿಗಳನ್ನು ಕರೆದಿದ್ರು ಅವ್ರ ಜೊತೆ ಹೋಗ್ಬೇಕು ಕಾರಣ ಏನು ಅಂತ ನಿಮ್ಮ ಹತ್ರ ಹೇಳಿದ್ದೇನೆ. ನಾವೇನು ಹೇಳಿದೀವಿ ಅಂತಂದ್ರೆ ಎಲ್ಲರಿಗೂ ಕೂಡ ಒಂದು ಅವಕಾಶ ಕೊಡಬೇಕು, ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿನ ನಾವು ಅಪ್ಹೋಲ್ಡ್ ಮಾಡಬೇಕು. ವಾಟ್ ಇಸ್ ದ ಮೀನಿಂಗ್ ಆಫ್ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ? ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆ. ಮೊದಲು ಬರೀ ಪ್ರಜಾತಂತ್ರ ವ್ಯವಸ್ಥೆ ಅಂದರೆ ಬರೀ ನಂಬರ್ ಗೇಮಲ್ಲಿ ಗೆದ್ದರೆ ಹಂಗಾಗೋದಿಲ್ಲ. ಈಗ ನಾವು ಇನ್ನೊಂದು ಸ್ವಲ್ಪ ವ್ಯಾಖ್ಯಾನ ಮಾಡಬೇಕಾಗ್ತದೆ, 10th ಶೆಡ್ಯೂಲ್ ಬಗ್ಗೆ, ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ, ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ ಬಗ್ಗೆ, ಸಂವಿಧಾನ ಬದ್ಧವಾಗಿರತಕ್ಕಂಥ ಪ್ರಜಾತಂತ್ರ ವ್ಯವಸ್ಥೆನ ಅಂತಂದರೆ ನಾವು ಎಲ್ಲರನ್ನೂ ಒಟ್ಟಿಗೆ ತಗೊಂಡೋಗ್ತಾ ಹೋಗ್ಬೇಕು. ಡಿವಿಸಿವ್ ಇನ್ ನೇಚರ್ ಇರಬಾರ್ದು ಅಂತ. ಯಾರನ್ನೇ ಒಂದು ಜಾತಿಯ ಹೆಸರು ಧರ್ಮದ ಹೆಸರು ವಿಭಜನೆ ಮಾಡಿ ಸರ್ಕಾರ ನಡೆಸ್ತಕ್ಕಂಥದ್ದು ಉಚಿತವಲ್ಲ.
ಅನ್ನೋ ಕಾರಣಕ್ಕೆ ನಾವು ಕೇಳಿದಾಗ ಅವರು ಒಪ್ಪಿಕೊಂಡು ನಮ್ಮ ಹತ್ರ ಮಾಡ್ತಾ ಇದ್ರು ಅದಕ್ಕೆ ಸಿಂಧಿ ಅವರ ಗುಂಪು ಒಪ್ಪಲಿ ನೋಡಿ ಒಳಗಡೆ ಅದಕ್ಕೆ ಬಂತಾ ಇದೆ ಈಗ ಅಜೆಂಡಾ ನೋಡಿ ಒಂದೇ ಸೆಕೆಂಡ್ ಅವರು ಸಿಂಧಿ ಅವರ ಆಪಾದನೆ ಮಾಡಿದ್ರು ಎಲ್ಲ ನ್ಯಾಷನಲ್ ಚಾನೆಲ್ ಏನಂತ ಬಾಲ್ ಠಾಕ್ರೆ ಅವರ ಹಿಂದುತ್ವದ ವಾದವನ್ನ ಬಿಟ್ಟು ನೀವು ಇವರ ಜೊತೆ ಅಡಿಗೆ ಮಾಡಿದಿರಲ್ಲ ಅದಕ್ಕೆ ನಮ್ಮ ಬೇಜಾರಾಗ ನಾವು ಬಿಜೆಪಿ ಜೊತೆ ಹೋಗ್ತಾ ಇದ್ವಿ ಬಿಜೆಪಿ ನಮ್ದು ಒಂದೇ ಸಿದ್ಧಾಂತ ಇರದ್ಕು ಮೊದಲೇ ನಾವು ಅಲೈನ್ಸ್ ಮಾಡ್ಕೊಂಡಿದ್ದ ಪಾರ್ಟ್ನರ್ಗಳು ಅಂತ ಈಗ ಅದನ್ನ ಹೇಳ್ತಾ ಇದ್ದಾರೆ ಇವರು ಯಾಕಂದ್ರೆ ನಾವು ಅದನ್ನ ಹೇಳಿದ್ವಿ ನೀವು ಮಾಡಬಾರದು ಅಂತ ಡಿವಿಜಿ ಮಾಡಬಾರದು ಅಂತ ಈಗ ಅದನ್ನ ಕಟ್ಕೊಂಡು ಅದು ಅವರಿಗೆ ಸೆಟ್ ಆಗಲಿಲ್ಲ ಅಂತ ಹೇಳಿ ಅವರು ಬೇರೆ ಮಾಡ್ಕೊಂಡು ಹೊರಟಿದ್ದಾರೆ ಈಗ ನಾನು ಹೇಳ್ತಾ ಇರ್ತಕ್ಕ ಬಿಜೆಪಿ ಇದು ಶಿವಸೇನೆ ಆಂತರಿಕ ವಿಚಾರದ್ರು ಕೂಡ ಬಿಜೆಪಿ ಅವರು ಬಹಳ ದೊಡ್ಡ ಪಕ್ಷವಾಗಿರತಕ್ಕಂತದ್ದು ದೇಶದಲ್ಲಿ ಆಡಳಿತ ಇರತಕ್ಕಂತ ಪಕ್ಷ ರೀಜನಲ್ ಪಾರ್ಟೀಸ್ ನ ಕೂಡ ಸರ್ವೇ ಆಗಲಿಕ್ಕೆ ಮತ್ತು ಪ್ರತಿಪಕ್ಷಗಳು ಇಲ್ಲಿ ಬಿಜೆಪಿ ಪಾತ್ರ ಈಗ ಮೇಲ್ನೋಟಕ್ಕೆ ಬಿಜೆಪಿ ಪಾತ್ರ ಇಲ್ಲ ಅನ್ನುವಂಥದ್ದನ್ನ ಆ ಶಿಂದೆ ಟೀಮ್ ಒಂದು ಕೆಲಸ ಮಾಡೋಣ ಬಿಜೆಪಿ ಪಾತ್ರ ಇಲ್ಲ ಅಂದ್ರೆ ಲೆಟ್ ದೆಮ್ ಕೋಟ್ ಫಾರ್ ಎಲೆಕ್ಷನ್ ಕುಟ್ ಗವರ್ನರ್ ಗೋ ಫಾರ್ ಎಲೆಕ್ಷನ್ ಇಲ್ಲ ಇಲ್ಲ ಒಂದು ನಿಮಿಷ ಪ್ರತಿಯೊಂದು ನೂರ ನೋಡಿ ಶಿವಸೇನೆಗೆ ಒಂದು ಸಿದ್ಧಾಂತ ಇದೆ ಫಾರ್ ದ ಫಸ್ಟ್ ಟೈಮ್ ಒಂದು ಪಕ್ಷದವರು ನಮ್ಮ ಸಿದ್ಧಾಂತವನ್ನ ಇವರು ಸರಿಯಾಗಿ ಪಾಲನೆ ಮಾಡದಲ್ಲ ಇವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೆ ಹೊರಗಡೆ ಬಂದ್ಬಿಟ್ಟು ಈ ರೀತಿಯ ಪ್ರತಿಭಟಿಸಿರುವ ಪೋರ್ಟ್ಫೋಲಿಯೋ ಇದ್ರು ಸಿಂಧಿ ಅವರು ಹೇಗೆ ಸರ್ಕಾರ ನಡೆಸಿದ್ರು ವೈ ಡಿಡ್ ಯು ಅಗ್ರಿ ಏನು ಅವ್ರಿಗೆ ರಾತ್ರೋರಾತ್ರಿ ಕನಸು ಬಂದ್ಬಿಡ್ತಾ ಹೋ ನಾನು ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ವಾಟ್ ಇಸ್ ಯು ಟಾಕಿಂಗ್ ಹೌ ವಾಸ್ ಯು ಮಿನಿಸ್ಟರ್ ಹೇಗೆ ಸಚಿವರಾಗಿದ್ರು ಅವರು ಆ ಜೊತೆಲಿದ್ದರಲ್ಲಿ ಹೇಗೆ ಸಚಿವರಾಗಿದ್ರು ಈ ಬೂಟಾಟಿಕೆ ನಾಟಕಗಳು ಸಿದ್ಧಾಂತಗಳು ಹೇಳಬಾರದು ನಿಮಗೆ ಅವಕಾಶವಾದಿ ರಾಜಕಾರಣ ಬೇಕು ನೀವು ಬಿಜೆಪಿಯವರ ಕೈವಾಡಕ್ಕೆ ಮಣಿದಿದ್ದೀರಿ ಇಲ್ಲಾಂದ್ರೆ ನಿಮಗೆ ಇಡಿ ಐಟಿ ಸಿಬಿಐ ಎಲ್ಲ ಗನ್ ತೋರಿಸ್ತಾರೆ ನಿಮ್ಮ ಮೇಲೆ ಅದು ಆಗಬಾರ್ದು ಅಂತೇಳಿ ನಿಮ್ಮ ರಕ್ಷಣೆಗೋಸ್ಕರ ನಿಮ್ಮ ಮಾಡಿರ್ತಕ್ಕ ಅವ್ಯವಹಾರಗಳೆಲ್ಲ ಸರಿ ಮಾಡ್ಕೊಳ್ಳೋಕ್ಕೋಸ್ಕರ ನೀವು ಬಿಜೆಪಿ ಜೊತೆ ಕೈ ಜೋಡಿಸ್ತಕ್ಕ ಅನಿವಾರ್ಯ ಅಂತ ಕಾಣ್ತಾ ಇದೆ ನನಗೆ ನಾನು ಕೇಳ್ತಾ ಇರ್ತಕ್ಕಂಥ ಬಿಜೆಪಿ ಬಗ್ಗೆ ಅತ್ಯಂತ ಗೌರವದಿಂದ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕ ನರೇಂದ್ರ ಮೋದಿ ಸಾಹೇಬರಿಗೆ ಅವ್ರು ಬಿಜೆಪಿಯಿಂದ ಬಂದಿದ್ರು ಕೂಡ ನಮ್ಮ ದೇಶದ ಪ್ರಧಾನಿಯಾಗಿ ನಾನು ಕೇಳ್ತಾ ಇದ್ದೀನಿ ಅವ್ರು ಬಹಳ ವಿಚಾರಗಳು ಮಾತಾಡ್ತಾರೆ ಸಂವಿಧಾನ ವಿಚಾರಗಳು ಮಾತಾಡ್ತಾರೆ ಪ್ರಜಾತಂತ್ರ ವ್ಯವಸ್ಥೆ ಮಾಡ್ತಾರೆ ಕಟ್ಟುಕಡೆ ನಾಗರಿಕನ ಬಗ್ಗೆ ಮಾತಾಡ್ತಾರೆ ನೀವ್ ಯಾಕೆ ಪ್ರತಿಪಕ್ಷಗಳನ್ನ ಈ ರೀತಿ ಹಣಿತಕ್ಕಂತ ಕೆಲಸವನ್ನು ಮಾಡ್ತೀರಿ ನಿಮ್ಮ ಡೆಮೋಕ್ರಸಿ ಅಂತಕ್ಕಂತ ನೀವು ಟಚ್ ಮಾಡಕ್ ಸಾಧ್ಯ ಇಲ್ಲ ಯಾರು ನಮ್ಮ ಅದೊಂದು ಆಶ್ಚರ್ಯ ಆಯ್ತು ನಿಮ್ಗೂ ಕೂಡ ಒಂದ್ ನಿಮಿಷ ಹೇಳ್ಬಿಡ್ತೀನಿ ಯಾವುದೇ ರಾಜ್ಯದಲ್ಲಿ ಏನಾದ್ರೂ ಆಪರೇಷನ್ ಇದಕ್ಕಿಂತ ದೊಡ್ಡ ಒಂದ್ ಸಿಂಪಲ್ ಯಾವ್ದಾದ್ರು ಆಪರೇಷನ್ ಕಮಲ ನಡೆಯುವಂತ ಸಂದರ್ಭದಲ್ಲಿ ಈಸಿಯಾಗಿ ಬೀಳ್ತಾ ಇದ್ದಂತ ದಾಳ ಅಂದ್ರೆ ಫಸ್ಟ್ ಆ ಮೀನುಗಳು ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಆಪರೇಟ್ ಮಾಡ್ಲಾಗ್ತಾ ಬಟ್ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಒಬ್ರು ಟಚ್ಚೇ ಮಾಡಲ್ಲ ನಾನು ಇನ್ನೂ ದೊಡ್ಡ ವಿಚಾರ ಮಾತಾಡ್ತಾ ಇದ್ದೆ ಯಾಕಂತಂದ್ರೆ ಕೇವಲ ಮಹಾರಾಷ್ಟ್ರಕ್ಕೆ ಮಾತಾಡ್ತಾ ಇರಲಿಲ್ಲ ಇಡೀ ದೇಶಕ್ಕೆ ಅನ್ವಯ ರೀತಿ ಮಾತಾಡ್ತಾ ಇದ್ದೆ ದಟ್ ಇಸ್ ಮೋರ್ ಇಂಪಾರ್ಟೆಂಟ್ ಇನ್ ಎ ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ ನಾನು ಹೇಳ್ತಾ ಇರ್ತಕ್ಕಂಥ ಅಂತಹ ಒಂದು ಸಿಂಗಲ್ ಪಾರ್ಟಿ ಮೆಜಾರಿಟಿ ಇರತಕ್ಕಂತಹ ನರೇಂದ್ರ ಮೋದಿ ಅವರು ಪ್ರತಿಪಕ್ಷಗಳು ಸ್ಟ್ರಾಂಗ್ ಆಗಿದ್ದರೆ ಮಾತ್ರ ಪ್ರಜಾತಂತ್ರ ವ್ಯವಸ್ಥೆ ನಾವು ಸದೃಢವಾಗಿ ನಡೆಸಲಿಕ್ಕೆ ಸಾಧ್ಯ ಆಗ್ತದೆ ಒನ್ ಸೈಡೆಡ್ ಅಡ್ಮಿನಿಸ್ಟ್ರೇಷನ್ ಆಗಿದ್ದೆ ಆದರೆ ಪ್ರಜಾತಂತ್ರ ವ್ಯವಸ್ಥೆಗೆ ಅಷ್ಟೊಂದು ಮೌಲ್ಯಗಳಿಗೆ ಕೂಡಿ ಬರೋದಿಲ್ಲ ಆ ಕಾರಣಕ್ಕೋಸ್ಕರ ನಾನು ಹೇಳ್ತೀನಿ ನೀವು ಯಾರು ಪಾರ್ಟಿ ಹೇಳ್ತೀರಿ ಬಿ ಜೆ ಪಿ ಅವರು ನಾವು ಪಾರ್ಟಿ ಡಿಫ್ರೆನ್ಸು ನಾವು ವಿಭಿನ್ನವಾಗಿ ಆಡಳಿತ ನಡೆಸ್ತೀವಿ ಅಂತ ಈ ವಿಭಿನ್ನತೆ ಅಂದರೆ ಇದೇನೇನು ನೀವು ಒಬ್ಬರನ್ನ ಹೆದರಿಸಿ ಬದರಿಸಿ ಇಲ್ಲ ತಗೊಂಡೋಗಿ ಕೊಂಡ್ಕೊಂಡು ಎಲ್ಲ ನೋಡ್ಬಿಟ್ಟಿದೆ ಏನೋ ಕಾಪರೇಷನ್ ಆಪರೇಷನ್ ಕಮಲ ಮಾಡಿ ಕರ್ನಾಟಕದಲ್ಲಿ ಎಲ್ಲ ಮಾಧ್ಯಮ ಪ್ರೂಫ್ಗಳು ಇರಲ್ವಲ್ಲ ಯಾಕಂದ್ರೆ ಯಾರೇ ಒಂದು ದುಡ್ಡು ತಗೊಳ್ಳುವಾಗ ಕೊಡುವಾಗ ಯಾವನ ಅಗ್ರಿಮೆಂಟ್ ಮಾಡಿ ತಗೊಳ್ಳೋದಿಲ್ಲ ಯಾರು ಚೆಕ್ಕಲ್ಲಿ ತಗೊಳ್ಳೋದಿಲ್ಲ ಹಂಗಿರ್ಬೇಕು ಪ್ರೂಫ್ಗಳು ಎಲ್ಲಿಂದ ಕೊಡೋಕ್ಕಾಗ್ತದೆ ಜನ ಮಾತಾಡ್ತಕ್ಕಂಥ ಸಾಮಾನ್ಯ ಜನ ಮಾತಾಡ್ತಕ್ಕಂಥ ಮಾಧ್ಯಮದವ್ರು ಮಾತಾಡ್ತಾ ಏನು ಆಪರೇಷನ್ ಕಮಲ ಅಂತಂದ್ರೆ ಕೋಟ್ಯಾಂತರ ದುಡ್ಡು ವ್ಯವಹಾರ ಇಲ್ಲ ಪೋರ್ಟ್ಫೋಲಿಯೋಗಳ ಕೊಡ್ತಕ್ಕಂಥದ್ದು ಆಮಿಷಗಳು ಕೊಡ್ತಕ್ಕಂಥದ್ದು ಇಲ್ಲ ಬೆದರಿಸ್ತಕ್ಕಂಥದ್ದು ಇವೆಲ್ಲವನ್ನ ನೀವು ಯಾಕೆ ಮಾಡ್ತಾ ಇದ್ದೀರಿ ಮಾಡಬಾರ್ದಲ್ಲ ಅವ್ರ ಸಮರ್ಥನೆ ಇರೋದು 2019 ನಮ್ ಸರ್ಕಾರ ಬರಬೇಕಾಗಿ ಮಾಡಬಹುದಾಯ್ತಲ್ಲ ಯಾಕಂದ್ರೆ ನಮ್ದು ಅವ್ರದ್ದು ಕೋಯಲೇಷನ್ ಮಾಡ್ಕೊಂಡು ಅವರಲ್ಲಿರುವಂತ ಗುಂಪು ನಮ್ ಜೊತೆ ಬಂದಿರುವಂತದ್ದು ನಾವೇನು ಅವ್ರನ್ನ ಕರ್ಕೊಂಡ್ ಬಂದಿಲ್ಲ ಶಿಂದೆ ಟೀಮು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಷ್ಟು ಜಾಸ್ತಿ ಜನ ಬರ್ತಾರೆ ಇನ್ನೇನ್ ಮಾಡ್ಬೇಕು ಕಾನೂನು ಬಾಹಿರ ಚಟುವಟಿಕೆ ಯಾರಾದ್ರೂ ಮಾಡಿದವರು ನಾನು ಮಾಡಿದೆ ಅಂತ ಹೇಳ್ತಾರಾ ಹೇಳ್ತಾರಾ ಇಲ್ಲ ಸರ್ ನಾನು ಮಾಡೇ ಇಲ್ಲ ಸರ್ ಅಂತ ಹೇಳ್ತಾರೆ ಸರ್ ಈಗ ಒಂದು ಸಿಂಪಲ್ ಹೇಳ್ತೀನಿ ಕೇಳಿ ಅಲ್ಲ ನಾನು ಅವ್ರು ಹೇಳ್ತೀನಿ ವೆರಿ ಸಿಂಪಲ್ ಶಿಂದೆ ಅವರು ಯಾರನ್ನು ವಿರೋಧಿಸ್ತಾ ಇದ್ದಾರೆ ಇಲ್ಲಿ ಹೇಳಿ ಎಲ್ಲಿ ಇಲ್ಲಿ ಇಲ್ಲಿ ಶಿಂದೆ ಅವ್ರ ಟೀಮ್ ಯಾಕೆ ವಿರೋಧವಾಗಿ ಹೊರಗೆ ಬಂದಿದೆ ಅದನ್ನ ಅವ್ರು ಹೇಳ್ಕೊಳ್ತಕ್ಕಂಥದ್ದು ನಮ್ಮ ಮೂಲತ ಇರತಕ್ಕಂಥ ಹಿಂದುತ್ವದ ವಿರುದ್ಧವಾಗಿ ನೀವು ಹೊರಟಿದ್ದೀರಿ ಅಂದ್ರೆ ನೀವು ಸೆಕ್ಯುಲರ್ ಆಗಿ ಹೊರಟಿದ್ರಿ ನಮ್ಗೆ ಅಕ್ಸೆಪ್ಟಬಲ್ ಇಲ್ಲ ಅಂತಕ್ಕಂದ್ರೆ ಅನ್ಕಾನ್ಸ್ಟಿಟ್ಯೂಷನಲ್ ಅವ್ರು ಹೇಳ್ತಾ ಇರೋದು ಐಡಿಯಾಲಜಿನೇ ಅನ್ಕಾನ್ಸ್ಟಿಟ್ಯೂಷನ್ ಯಾಕಂದ್ರೆ ನರೇಂದ್ರ ಮೋದಿ ಹೇಳ್ತಾರೆ ನನ್ನ ಸರ್ಕಾರ ಇಡ್ತಕ್ಕಂಥದ್ದು ಎಲ್ಲರಿಗೂ ಸೇರಿರ್ತಕ್ಕಂಥ ಸರ್ಕಾರ ನಾನು ಕೇವಲ ಹಿಂದುತ್ವ ಸರ್ಕಾರ ಅಲ್ಲ ಅಂತ 100 ಬಾರಿ ಹೇಳಿದ್ದಾರೆ ಆದ್ರೆ ಅವ್ರ ಅಲೈನ್ಸ್ ಪಾರ್ಟ್ನರ್ ಯಾರನ್ನ ಮಾಡಕ್ ಕೊಟ್ಟಿದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಬಾಲ್ ಠಾಕೂರ್ ಹಿಂದುತ್ವದಲ್ಲಿ ನೀವು ಕಾಂಪ್ರಮೈಸ್ ಆಗ್ಬಿಟ್ಟಿದ್ರಿ ಅಲ್ಲ ಬಿಜೆಪಿಗಿನ್ನ ಹಾರ್ಡ್ ಕೋರ್ ಹಿಂದುತ್ವವಾದಿ ಅಲ್ವಾ ಸರ್ ಶಿವಸೇನೆ ಅದನ್ನ ಬದಲಾವಣೆ ಮಾಡಬೇಕಾಗಿರೋದು ಕಾಂಗ್ರೆಸ್ನ ಕೆಲಸ ಯಾಕಂದ್ರೆ ವಿ ಬಿಲೀವ್ ಇನ್ ಇನ್ಕ್ಲೂಸಿವ್ ಇನ್ ನೇಚರ್ ಆ ಬಾಲ್ ಠಾಕೂರ್ ಅವ್ರದ್ದು ಏನಿತ್ತು ದಟ್ಸ್ ಡಿವಿಸಿವ್ ಇನ್ ನೇಚರ್
ಪೊಲಿಟಿಕಲ್ ರಿಸಲ್ಟ್ಸ್ ಬರುವುದು, ಎಲೆಕ್ಷನ್ ರಿಸಲ್ಟ್ಸ್ ಬರುವುದು, ನಾಳೆ ನಮ್ಮ ದೇಶದಲ್ಲಿ ಏನಾಗ್ತದೆ ನೋಡಿ. ಇವತ್ತು ರಾಜಸ್ಥಾನದಲ್ಲಿ ಮೊನ್ನೆ ನೋಡಿದ್ರ ಪ್ರಧಾನಿಗೆ ಮಚ್ಚಿ ತೋರಿಸ್ತಕ್ಕಂತ ಮಟ್ಟಕ್ಕೆ ಬಂದಿದೆ ಅಂದ್ರೆ ಇದು ಸರಿ ಇಲ್ಲ. ಬಿಜೆಪಿ ಪ್ರಧಾನಮಂತ್ರಿ ಆದ್ರೂ ಕೂಡ ನಾವು ಅದನ್ನ ಖಂಡಿಸ್ತೀವಿ. ಯಾಕಂತಂದ್ರೆ ನಮ್ಮ ಪ್ರಧಾನಮಂತ್ರಿಗೆ ಅವ್ರ ರಕ್ಷಣೆ ಕೊಡಬೇಕಾಯ್ತು, ಅವ್ರು ಬದಲಾವಣೆ ಅಗರ್ವಾಲ್ ಮಾತಾಡ್ತಕ್ಕಂಥದ್ದು, ಕೊಲೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು, ಈ ದೇಶದಲ್ಲಿ ಏನ್ ನಡೀತಾ ಇದೆ, ಮುಂದಿನ ಯಾವ ರೀತಿ ಭವಿಷ್ಯದ ಭಾರತ ಅಂತ ಹೇಳ್ತೀರಿ. ಒಂದ್ ನಿಮಿಷ, ನಾಳೆ ಬೆಳಗ್ಗೆ ಠಾಕ್ರೆಯವ್ರನ್ನ ಚೇಂಜ್ ಮಾಡಿದ್ರ ನೀವು, ನಿಮ್ಮ ಮೈತ್ರಿಯಲ್ಲಿ ಇಟ್ಕೊಂಡಾಗ ಏನ್ ಚೇಂಜ್, ಜಾತ್ಯಾತೀತ ಮುಖ್ಯಮಂತ್ರಿ ರೀತಿಯಲ್ಲೇ ಮಾಡಿ, ಶಿಂದೆ ಹೇಳಿಕೆಗಳೇ ಸಾಕದ ಹೇಳಲಿಕ್ಕೆ. ನೀವು ಲಾಸ್ಟ್ ಹೊರಗ್ ಬರಬೇಕಾದ್ರೆ ಎರಡು ಡಿಸ್ಟ್ರಿಕ್ಟ್ ಗಳ ನೇಮ್ ಚೇಂಜ್ ಮಾಡ್ಕೊಂಡು ಬಂದ್ರೆ, ನೇಮ್ ಚೇಂಜ್ ಮಾಡಿದ್ರೆ ಏನು? ಇಟ್ ಇಸ್ ನಾಟ್ ದ ಇಟ್ ನಥಿಂಗ್ ಇಸ್ ಯು ಡೋಂಟ್ ರೀಡ್ ದ ಬುಕ್ ಬೈ ದ ನೇಮ್, ಯು ರೀಡ್ ವಾಟ್ ಇಸ್ ಇನ್ ಸೈಡ್ ದ ಬುಕ್. ನಮ್ಮಲ್ಲಿ ಅವ್ರು ತೋರಿಸ್ಕೊಳ್ಳಕ್ ಹೊರಟ ಇದಾರೆ ಈಗ, ಅವ್ರು ಮಾಡ್ಲಿ, ನಾವು ಹಾಡ್ಕೊ ಈಗ ನೋಡಿ, ಅವ್ರಿಗೆ ಅವ್ರಿಗೆ ಅವ್ರು ಹೇಳ್ತಾ ಇರುವಂತದ್ದು ಅವರು ನಾವು ಇವ್ರ ಜೊತೆ ಈಗ ಕೂಡ ಈಗ ಅವ್ರು ಹೇಳಿ ಹಿಂದುತ್ವವಾದಿಗಳಾಗಿ ಈಗ ಅವ್ರು ಅಂತ ಹೇಳ್ತಾರೆ, ಈಗ ಅವ್ರು ಹೇಳ್ತಾ ಇರ್ತೀವಿ, ಅವರ ಸರ್ವೈವಲ್ ಪ್ರಶ್ನೆ ಅವ್ರು ಹೇಳ್ಕೊಳ್ತಾರೆ. ನಾವು ಇಡ್ತಕ್ಕಂಥ ಇನ್ಕ್ಲೂಸಿವ್ ಇನ್ ನೇಚರ್, ನಾನು ಕೇಳ್ತಾ ಇರ್ತಕ್ಕಂಥದ್ದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷಗಳು ಸದೃಢವಾಗಿ ಇರಬೇಕಾ ಬೇಡವಾ, ಅದನ್ನ ಕಥೆ ಮಾಡಬೇಕು. ಒಂದು ನಾವು ಅಧಿಕಾರಕ್ಕೆ ಬರಬೇಕು ನೇರವಾಗಿ, ಇಲ್ಲ ಅಂತಂದ್ರೆ ನಾವು ಫ್ಯಾಬ್ರಿಕೇಟ್ ಮಾಡಿ ಅಧಿಕಾರಕ್ಕೆ ಬರ್ತೀವಿ ಅಂತ. ಕರ್ನಾಟಕದಲ್ಲಿ ನೋಡಿ, ಎರಡು ಸಲ ಅವ್ರು ಅಧಿಕಾರಕ್ಕೆ ಬಂದಿರೋದು ಇಟ್ಕೊಳ್ಳಿ, 104 ಮತ್ತು 110 ಬಂತು, ಅವ್ರು 113 ಬರಲೇ ಇಲ್ಲ ಸಂದರ್ಭದಲ್ಲಿ ಕೂಡ ಫ್ಯಾಬ್ರಿಕೇಟ್ ಮಾಡಿದ್ರೆ ಇಲ್ವೋ. ಇನ್ನೆಷ್ಟು ಎಕ್ಸಾಂಪಲ್ ಹೇಳಬೇಕು, ಅರುಣಾಚಲ ಪ್ರದೇಶ ತಗೊಳ್ಳಿ ನೀವು, ಮಣಿಪುರ ತಗೊಳ್ಳಿ, ಯಾವ ಮಧ್ಯಪ್ರದೇಶ ತಗೊಳ್ಳಿ, ಎಲ್ಲವನ್ನೂ ತಗೊಳ್ಳಿ. ಇದೇನು ತೋರಿಸ್ತಾ ಇದೆ ಅಂತಂದ್ರೆ, ಯು ಆರ್ ಓನ್ಲಿ ಟಾಕಿಂಗ್ ಅಬೌಟ್ ಎಲೆಕ್ಷನ್ ಪಾಲಿಟಿಕ್ಸ್, ಯು ಆರ್ ಓನ್ಲಿ ಟಾಕ್ ಅಬೌಟ್ ಪವರ್ ಇನ್ ನೇಚರ್. ಹಾಗಾಗಲ್ಲ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ನೀವು ವಿರೋಧ ಪಕ್ಷದಲ್ಲಿ ಇರ್ತಕ್ಕಂಥ ಇರೋದು ಕಲ್ತ್ಕೋಬೇಕು, ಅಧಿಕಾರದಲ್ಲಿ ಇರೋದು ಕಲ್ತ್ಕೋಬೇಕು. ನಾವು ಇಲ್ಲಿ ಆಬ್ವಿಯಸ್ಲಿ ಬಿಜೆಪಿನ ಟಾರ್ಗೆಟ್ ಮಾಡಲೇಬೇಕಾಗುತ್ತೆ ಕಾಂಗ್ರೆಸ್ ನೀವು ಹೇಳೋ ಪ್ರಕಾರ, ಆದರೆ ಅಲ್ಲಿ ನಡೆದಿರುವಂತ ಬೆಳವಣಿಗೆಗಳನ್ನ ನೋಡೋದಾದ್ರೆ, ಫಾರ್ ದ ಫಸ್ಟ್ ಟೈಮ್ ಸಿದ್ಧಾಂತ ವಿಚಾರವನ್ನ ಇಟ್ಕೊಂಡು ಯಾವ ಐಡಿಯಾಲಜಿ ಒಂದು ಪ್ರಮುಖ ನಾಯಕರು ಹೊರಗಡೆ ಬಂದು ಯಾವ ಐಡಿಯಾಲಜಿ ಹೋದ್ರು, ಯಾವ ಐಡಿಯಾಲಜಿ ಹೋದ್ರು ಅವರು? ಅಲ್ಲ, ಅವ್ರು ಹೇಳ್ತಾ ಇರೋದು ನಮ್ಮ ಹಾರ್ಡ್ ಕೋರ್ ಹಿಂದುತ್ವ ಪಕ್ಷ, ಬಟ್ ಇಂಥ ಪಕ್ಷಗಳ ಜೊತೆ ಹೋಗುವಂತದ್ದು ಎಷ್ಟು ಮಟ್ಟ ಯಾಕೆ ಮಂತ್ರಿ ಆದ್ರು? ಯಾಕಂದ್ರೆ ಬಾಲ್ ಠಾಕ್ರೆ ಜೈಲಿಗೆ ಹಾಕ್ದಂತ ನಾವು ಹಾಗಿದ್ರೆ ಸೇರ್ಕೊಂಡ್ಬಿಟ್ಟು ಸರ್ಕಾರ ಮಾಡ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ? ವೆರಿ ರೈಟ್, ವೆರಿ ರೈಟ್. ನೀವು ಸರ್ಕಾರ ಅಲೈನ್ಸ್ ಈ ತರ ಮಹಾರಾಷ್ಟ್ರದಲ್ಲಿ ನಾವು ಕಾಂಗ್ರೆಸ್ ಜೊತೆ ಅಲೈನ್ಸ್ ಮಾಡಿದ ದಿವಸನೇ ಮಾತು ಹೇಳಿದ್ರೆ ನಿಮ್ ದೊಡ್ಡ ಶರಣ. ಅಲ್ಲ, ಅವತ್ತು ವಿರೋಧ ಮಾಡಿದ್ರು ಸರ್, ವಿರೋಧ ಮಾಡಿದ್ರು. ಏಕನಾಥ್ ಸಿಂಧೆ, ಅದಕ್ಕೆ ನಾನು ಮಂತ್ರಿ ಆಗೋಕೆ ಮಾಡ್ಕೊಂಡು ಬಂದೆ. ಏಕನಾಥ್ ಸಿಂಧೆ ಅವರು ಈ ಹಿಂದೆ ವಿರೋಧ ಮಾಡಿದ್ರು. ಮಿನಿಸ್ಟರ್ ಓಕೆ, ಈಗ ಪಕ್ಷ ಹೇಳ್ದಂತೆ ಕೇಳೋಣ, ನೋಡೋಣ. ಈಗಲೂ ಕೇಳಬೇಕು, ಎಷ್ಟು ಮಟ್ಟಿಗೆ ಆಗುತ್ತೆ ಅಷ್ಟು ಮಟ್ಟಿಗೆ ಇದು ಇದೆಲ್ಲ ಹೇಳ. ಸಿಂಧೆ ಅವ್ರು ಮಾಡ್ತಾ ಇರತಕ್ಕಂಥದ್ದು ಅವಕಾಶವಾದಿ ರಾಜಕಾರಣ ಎಲ್ಲ ಮಾಡೋದು ಅದೇ ಅಲ್ವಾ ಸರ್? ಎಲ್ಲ ಮಾತಾಡಿಸ್ತಾ ಹೋಗ್ತೀನಿ ಸರ್, ಒಂದು ಚಿಕ್ಕ ಬ್ರೇಕ್ ತಗೊಂಡು ವಾಪಸ್ ಬರ್ತೇನೆ. ಠಾಕ್ರೆ ಮಹಾಪತನ ಮಾತಾಡ್ತಾ ಇದ್ವಿ, ಅದ್ರ ಬಗ್ಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ಹಿರಿಯ ಪತ್ರಕರ್ತರಾಗಿರುವಂತಹ ದಿನೇಶ್ ಅಮೀನ್ ಮಟ್ಟು ಸರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ. ದಿನೇಶ್ ಅಮೀನ್ ಮಟ್ಟು ಸರ್, ನಮಸ್ಕಾರ. ಇವತ್ತಿನ ಬೆಳವಣಿಗೆ ಅಂದ್ರೆ ಮಹಾರಾಷ್ಟ್ರ ವಿಕಾಸ ಅಘಾಡಿ ಸರ್ಕಾರ ಪತನ ಆಗಿರುವಂತದ್ದು, ಏನ್ ಹೇಳಿಕ್ ಬಯಸ್ತೀರಾ ಅಂತ? ಮಹಾರಾಷ್ಟ್ರ ಸರ್ಕಾರ ಪತನ ಆಗ್ತಾ ಇರುವುದು ಬಹಳ ನಿರೀಕ್ಷಿತವಾದದ್ದು. ಕೊನೆ ಗಳಿಗೆಯಲ್ಲಿ ಏನಾದ್ರು ಮ್ಯಾಜಿಕ್ ನಡೀತ ಅಂತ ಕಾಯ್ತಾ ಇದ್ರು. ಬಹುಶಃ ಫ್ಲೋರ್ ಟೆಸ್ಟ್ ಗೆ ಅವಕಾಶ ಕೊಡ್ಬಹುದು, ಉದ್ಧವ್ ಠಾಕ್ರೆ ಫ್ಲೋರ್ ಅಲ್ಲೇ ರಾಜೀನಾಮೆ ಕೊಡ್ಬಹುದು, ರಾಜೀನಾಮೆ ಕೊಡುವಾಗ ಒಂದಷ್ಟು ಭಾಷಣ ಮಾಡಬಹುದು. ತನ್ನ ಇವತ್ತು ಅವರು ಫೇಸ್ಬುಕ್ ಲೈವ್ ಅಲ್ಲಿ ಏನ್ ಹೇಳ್ತಾ ಇದ್ರು ಹೇಳಿದ್ರು, ಅದನ್ನ ಅಲ್ಲಿ ಹೇಳ್ಬಹುದು ಎನ್ನುವ ನಿರೀಕ್ಷೆ. ಹೌದು, ಅದು ಸಾಮಾನ್ಯವಾಗಿ ಆ ಪ್ರಧಾನಿ ಆಗ್ಲಿ ಮುಖ್ಯಮಂತ್ರಿ ಆಗ್ಲಿ ಅಂತದೊಂದು ಅವಕಾಶವನ್ನು ಬಳಸ್ತಾರೆ, ಯಾಕಂದ್ರೆ ಅದೊಂದು ದಾಖಲೆ ಆಗುತ್ತೆ ಎನ್ನುವ ಕಾರಣಕ್ಕಾಗಿ. ಬಟ್ ಉದ್ಧವ್ ಠಾಕ್ರೆ ತಲೆಯಲ್ಲಿ ಇದೆ ಗೊತ್ತಿಲ್ಲ, ಅವ್ರು ರಾಜೀನಾಮೆ ಕೊಟ್ಟಿದ್ದಾರೆ, ಅದರಿಂದ ಈಗ ವಿಶ್ವಾಸ ಮತದ ಪ್ರಶ್ನೆ ಸದ್ಯಕ್ಕೆ ಬರುವುದಿಲ್ಲ. ಈಗ ಬಿಜೆಪಿ ತನಗೆ ಇವರ ರೆಬೆಲ್ ಮತ್ತು 40 MLAಗಳಿದ್ದಾರೆ ಎನ್ನುವುದನ್ನು ರಾಜ್ಯಪಾಲರಿಗೆ ಹೋಗಿ ಒಂದು ಮನವಿ ಕೊಡ್ತಾರೆ ಅವರಿಗೆ. ಆ ನಂತರ ಅವರು ವಿಶ್ವಾಸ ಮತ ತಗೊಳ್ಬಹುದು ದಂಜದ ಪರಿಕೆಯಲ್ಲಿ. ಆದ್ರೆ ಇಲ್ಲಿ ಪ್ರಶ್ನೆ ಎಂದರೆ ಡಿಸ್ಕ್ವಾಲಿಫಿಕೇಶನ್ ನ ಒಂದು ವಿವಾದ ಏನಿದೆ ಅದು ಮುಂದುವರುತ್ತೆ. ಅದು ಈಗ ಸ್ಪೀಕರ್ ವಿರುದ್ಧನೇ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಾವೆ ಬೇರೆ ಇದೆ. ಅದರಿಂದ ಸ್ಪೀಕರ್ ರೋಲ್ ಡಿಫೆಕ್ಟ್ ಅಲ್ಲಿ ಬಹಳ ಮುಖ್ಯವಾದದ್ದು, ಯಾಕೆಂದ್ರೆ ಸ್ಪೀಕರ್ ತೀರ್ಮಾನ ಕೈಗೊಳ್ಳದೇನೆ ಎಷ್ಟೋ ವರ್ಷಗಳ ಕಾಲ ಮುಂದುವರಿದ ಉದಾಹರಣೆಗಳಿದೆ. ಇತ್ತೀಚೆಗೆ ಮಣಿಪುರದಲ್ಲಿ ಕೊನೆಗೆ ಸುಪ್ರೀಂ ಕೋರ್ಟ್ ಇಂಟರ್ವ್ಯೂನ್ ಆಗಿ ಡಿಫೆಕ್ಟೆಡ್ ಶಾಸಕನನ್ನ ವಜಾ ಮಾಡಿದ ಉದಾಹರಣೆಗಳು ಕೂಡ ಇದೆ. ಎಲ್ಲಾ ಕಡೆ ಅದು ಸರ್ ನ ರೋಲ್ ಸಾಮಾನ್ಯವಾಗಿ ಆಡಳಿತ ಗುಂಪಿನ ಇಲ್ಲದೆ ಆಡಳಿತ ಪಕ್ಷದವರೇ ಸ್ಪೀಕರ್ ಆಗಿರುತ್ತ ಅವರಿಗೆ ಒಂದು ಬಯಾಸ್ ಇರುತ್ತೆ ಅನ್ನೋ ಒಂದು ಆರೋಪ ಕೂಡ ಇದೆ. ಸೊ ಇಂಥದ್ದೆಲ್ಲ ಆಗ್ಬಹುದು. ಸ್ಪೀಕರ್ ಒಂದು ಡಿಸಿಷನ್ ತಕೊಂಡ ನಂತರ
ಬಹುಶಃ ಈಗ ಆಂಟಿ ಡಿಫೆಕ್ಷನ್ ಲಾ ಏನ್ ಹೇಳುತ್ತೆ ಅಂದ್ರೆ ಸ್ಪೀಕರ್ ತೀರ್ಮಾನ ತಕೊಂಡ ನಂತರ ಸ್ಪೀಕರ್ ನ ಆರ್ಡರ್ ಸುಪ್ರೀಂ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಇದೆ. ಅದರಿಂದ ಉದ್ಧವ್ ಠಾಕ್ರೆ ಈಗ ಲೀಗಲ್ ಕೋರ್ಸ್ ತಕ್ಷಣಕ್ಕೆ ಹೋಗಲಿದ್ರು ಅವರು ಡಿಮಾಂಡ್ ಖಂಡಿತ ಮಾಡ್ತಾರೆ, ಯಾರು ರೆಬೆಲ್ ಆಗಿ ಹೋಗಿದ್ದಾರೆ ಅವರು ಡಿಸ್ಕ್ವಾಲಿಫೈ ಮಾಡಿ ಅಂತ. ಸ್ಪೀಕರ್ ಏನ್ ಹೇಳ್ತಾರೆ, ಸ್ಪೀಕರ್ ಉದಾಹರಣೆಗೆ ಸ್ಪೀಕರ್ ಉದ್ಧವ್ ಠಾಕ್ರೆ ಮನವಿಯನ್ನ ಪುರಸ್ಕರಿಸಿದ್ರು, ಆಗ ಶಿಂದೆ ಗುಂಪು ಸುಪ್ರೀಂ ಕೋರ್ಟ್ ಹೋದು, ಅವರನ್ನ ತಿರಸ್ಕರಿಸಿದ್ರು ಉದ್ಧವ್ ಠಾಕ್ರೆ ಸುಪ್ರೀಂ ಕೋರ್ಟ್ ಹೋಗ್ಬಹುದು. ಅಂತಿಮವಾಗಿ ಇದು ಇಲೆಕ್ಷನ್ ಕಮಿಷನ್, ಸ್ಪೀಕರ್ ಆಫೀಸ್ ಇಂದ ಸುಪ್ರೀಂ ಕೋರ್ಟ್, ಅಲ್ಲಿಂದ ಇಲೆಕ್ಷನ್ ಕಮಿಷನ್, ಈ ವಿವಾದಗಳು ಮುಂದುವರಿಯುತ್ತೆ. ಅದರ ನಡುವೆ ಸರ್ಕಾರ ರಚನೆಗೆ ರಾಜ್ಯಪಾಲರು, ಕೇಂದ್ರ ಸರ್ಕಾರ, ಕೇಂದ್ರದ ಆಡಳಿತ ಪಕ್ಷ ಎಲ್ಲವೂ ಕೂಡ ಇದರ ಪರವಾಗಿದ್ದರಿಂದ ಬಹುಶಃ ಫಡ್ನವೀಸ್ ಪ್ರಮಾಣ ವಚನ ಸ್ವೀಕಾರ. ಅಲ್ಲ ಸರ್, ಈಗ ನನ್ಗೆ ಒಂದು ಒಂದು ಪ್ರಶ್ನೆ ಇದೆ ದಿನೇಶ್ ಅಮೀನ್ ಮಟ್ಟು ಸರ್. ಈಗ ಒಂದು 40ಕ್ಕೂ ಹೆಚ್ಚು ಜನ ಅಂದ್ರೆ 2/3 ಬೆಂಬಲ ಶಿಂದೆಗೆ ಇರುವಂತ ಹಿನ್ನೆಲೆಯಲ್ಲಿ ನೆಕ್ಸ್ಟ್ ಫ್ಲೋರ್ ಅಲ್ಲಿ ಅಂದ್ರೆ ವಿಧಾನಸಭೆಯಲ್ಲಿ ಬಹುಮತವನ್ನ ಸಾಬೀತು ಮಾಡ್ಲಿಕ್ಕೆ ಹೋಗುವಂತ ಸಂದರ್ಭದಲ್ಲಿ ಯಾರು ದೇವೇಂದ್ರ ಫಡ್ನವೀಸ್ ಅವರು ಬಹುಮತ ಸಾಬೀತು ಪಡಿಸ್ತಾರೋ ಅಥವಾ ಅವ್ರದ್ದು ಬೆಂಬಲ ಇಷ್ಟಿದೆ ಅಂತ ತೋರಿಸ್ತಾರಲ್ಲ, ಶಿವಸೇನೆಯವರೇ ಹೆಚ್ಚು ಸಂಖ್ಯೆಯಲ್ಲಿ ಇರ್ತಾರಲ್ಲ, ಇನ್ನು ಉಳಿದಿರುವಂತ ಉದ್ಧವ್ ಠಾಕ್ರೆ ಮನದಲ್ಲಿ ಒಂದು 16 ಜನ ಇರ್ತಾರಲ್ಲ, ಇವರನ್ನ ಡಿಸ್ಕ್ವಾಲಿಫೈ ಮಾಡಿ ಇವರು ನಮ್ಮ ಪಕ್ಷದ ವಿರುದ್ಧವಾಗಿದ್ದಾರೆ ಅಂತ ಏನಾದ್ರು ಹೇಳ್ಕೊಳ್ಬಹುದ? ಅವರನ್ನ ಅಮಾನತು ಮಾಡಿ ಅಂತ ಇವ್ರು ಕೇಳ್ಕೊಳ್ಬಹುದ? ಇಲ್ಲ, ಅದು ವಾದ ಇರ್ಬೋದು. ಆದ್ರೆ ಇತ್ತೀಚಿನ ಅಂದ್ರೆ ಇಲ್ಲಿ ಆಂಟಿ ಡಿಫೆಕ್ಷನ್ ಲಾ ದಲ್ಲಿ ಸುಮಾರು ಒಂದು ಲೆಜಿಸ್ಲೇಟಿವ್ ಪಾರ್ಟಿ ಎನ್ನುವುದು ಒಂದಿದ್ರೆ ಒರಿಜಿನಲ್ ಪಾರ್ಟಿ ಅಂತ ಇನ್ನೊಂದಿದೆ. ಅಂದ್ರೆ ಒರಿಜಿನಲ್ ಪಾರ್ಟಿಯಲ್ಲಿ ಶಿವಸೇನದ ಆಫೀಸ್ ಬೇರರ್ ಗಳು ಎಲ್ಲಾ ಬರ್ತಾರೆ. ಅದರಿಂದ ಇದು ಬಹಳ ಸುಲಭ. ನೀವ್ ಹೇಳಿರೋದು ನಾವೇ ಮೆಜಾರಿಟಿಯಲ್ಲಿ ಇದ್ದೇವೆ, ನಮ್ದೇ ಶಿವಸೇನಾ ಅಂತ ಅವ್ರು ಕ್ಲೇಮ್ ಮಾಡ್ಬೋದು, ಅದರಿಂದ ಇವರನ್ನು ಕಿತ್ತಾಕ್ಬೇಕು ಅಂತ ಒಂದು ಮನವಿ ಕೊಡ್ಬೋದು. ಅದು ಒಂದು ಟೆಕ್ನಿಕಲ್ ಆಗಿ ಅವ್ರು ಕೊಡ್ಬೋದು. ಉಲ್ಲಂಘನೆ ಮಾಡಿದಂತ ಸಂದರ್ಭದಲ್ಲಿ ಈ ಪ್ರಶ್ನೆ ಬರುತ್ತಲ್ವಾ? ಹೌದು, ಅದೀಗ ಈಗ ಈಗ ವಿಪ್ ಕೊಡುದೇ ಇರೋದು ಶಾಸಕಾಂಗ ಪಕ್ಷದ ನಾಯಕರು ಅಂತ ಕೊಡ್ತಾರೆ. ಶಾಸಕಾಂಗ ಪಕ್ಷದ ನಾಯಕರು ಈಗ ತಾವೇ ಅಂತ ಉದ್ಧವ್ ಠಾಕ್ರೆ ಕ್ಲೇಮ್ ಮಾಡ್ತಾ ಇದ್ದಾರೆ. ಈಗ ಅವರೇ ಈಗ ಲೆಜಿಟಿಮೇಸಿ ಬರ್ಬೇಕಾದ್ರೆ ವಿಶ್ವಾಸ ಮತ ತಕೊಂಡ ನಂತರ ಅವರು ಡಿಸ್ಕ್ವಾಲಿಫೈ ಕ್ವಾಲಿಫೈಡ್ ಅಂತ ತೀರ್ಮಾನ ಆಗಿರುವುದ್ರಿಂದ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ವಿಷಯ ಟೆನ್ ಶೆಡ್ಯೂಲ್ ನಲ್ಲಿ ಅದು ಬಹಳ ಚರ್ಚೆ ಆಗ್ತಾ ಇಲ್ಲ. ಟೆನ್ ಶೆಡ್ಯೂಲ್ ಏನೇ ಅಂತ ಹೇಳ್ತಾರೆ ಅಂದ್ರೆ ಯಾರು ಈ ರೀತಿ ಒಂದು ಪಕ್ಷ ಬಿಟ್ಟು ಹೋಗ್ತಾ ಅವರು ಇನ್ನೊಂದು ಪಕ್ಷಕ್ಕೆ ಮರ್ಜಿ ಆಗ್ಬೇಕಂತ ಇದೆ. ಅಂದ್ರೆ ಅದು ಅದು ಸ್ಪ್ಲಿಟ್ ನ ವ್ಯಾಲಿಡಿಟಿಯನ್ನ ರೆಕಗ್ನೈಸ್ ಮಾಡ್ತಾ ಇಲ್ಲ ಅಂತ ಟೆಂತ್ ಶೆಡ್ಯೂಲ್ ಹೇಳುತ್ತೆ ಅಂತ ಬಹಳ ಲೀಗಲ್ ಎಕ್ಸ್ಪರ್ಟ್ ಗಳು ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಈಗ ಬೇರೆ ಕಡೆ ಆಗಿ ಕರ್ನಾಟಕದಲ್ಲಿ ಬೇರೆ ಕಡೆ ಆಗಿರೋದು ಏನಂದ್ರೆ ಈ ಗುಂಪು ಹೋದದ್ದು ಆ ಬಿಜೆಪಿಯಲ್ಲಿ ಅವರು ಅವರು ಮರ್ಜಿ ಹಾಕಿದ್ದಾರೆ. ಅವರೇನೊಂದು ಈಗ ಸಪೋಸ್ ಇಲ್ಲಿ ಕರ್ನಾಟಕ ಕೊನೆದಾಗಿ ಅಮೀನ್ ಮಟ್ಟು ಹೇಳಿ ಸರಿ, ಇಟ್ಸ್ ಕಂಪ್ಲೀಟ್ಲಿ ಲೀಗಲ್ ಇನ್ ನೇಚರ್, ಮುಂದಕ್ಕೆ ಏನಾಗ ನೋಡಬೇಕು. ಮತ್ತು ಇವರು ಈಗಾಗಲೇ ರಾಜೀನಾಮೆ ಕೊಟ್ಟರಿಂದ ಶಿವಸೇನೆ ಉದ್ಧವ್ ಠಾಕ್ರೆ ಅವರು ಅದನ್ನ ಫ್ಲೋರ್ ಆಫ್ ದ ಹೌಸ್ ಬರೋ ಪ್ರಶ್ನೆನೇ ಬರಲ್ಲ. ಕಾಂಗ್ರೆಸ್ ಎನ್ಸಿಪಿ ಅವರು ಹೇಳ್ತಾ ಇದ್ರು ನೀವು ವಿಧಾನಸಭೆ ಪಕ್ಷದಲ್ಲಿ ಅಲ್ಲಿ ಬೇಕಿದ್ರೆ ಮಾತನಾಡ್ಬಿಟ್ಟು ರಿಸೈನ್ ಮಾಡಿ ಅಂತ. ನಾರ್ಮಲ್ ಏನಾಗ್ತದೆ, ಇಲ್ಲ ನಾರ್ಮಲ್ ಏನಾಗ್ತದೆ, ಯಾವುದೇ ಮುಖ್ಯಮಂತ್ರಿ ಈ ರೀತಿ ಪ್ರಶ್ನೆಗಳು ಬಂದಾಗ ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಅವರು ಅವ್ರ ವಿಚಾರಗಳೆಲ್ಲ ಪ್ರಸ್ತಾಪನೆ ಮಾಡಿ ಕೊನೆಗೆ ಎಲ್ಲರಿಗೂ ಅವಕಾಶ ಕೊಟ್ಟು ಮಾತಾಡಲಿ, ಆಮೇಲೆ ಒಂದು ತೀರ್ಮಾನ ಮಾಡ್ಕೊಳ್ತಾರೆ. ಇಲ್ಲ ಇದಕ್ಕೆ ಏನು ವೋಟ್ ಆಫ್ ಕಾನ್ಫಿಡೆನ್ಸ್ಗೆ ಹೋಗ್ತಕ್ಕಂಥದ್ದು ಮಾಡ್ತಾರೆ, ಇಲ್ಲಾಂದ್ರೆ ಹೋಗಿ ರಾಜೀನಾಮೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ರಾಜ್ಯದ ಜನಗಳಿಗೆ ಅಥವಾ ದೇಶದ ಜನಗಳಿಗೆ, ಪ್ರಧಾನಮಂತ್ರಿ ಆದರೆ ದೇಶದ ಜನಗಳಿಗೂ ಉದ್ದೇಶಿಸಿ ಮಾತಾಡಬೇಕು ಯಾವ ಕಾರಣಕ್ಕೆ ಇವೆಲ್ಲ ನಡೀತಾ ಇದೆ ಅಂತ. ಯಾಕಂದರೆ ಜನ ಮತ ಕೊಟ್ಟವರಿಗೆ ದೇ ಆರ್ ಅಕೌಂಟಬಲ್, ದೇ ಹ್ಯಾವ್ ಟು ಅವರು ಹೇಳಬೇಕು ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಡ್ತಾ ಇದ್ದೀನಿ, ಯಾವ ಕಾರಣಕ್ಕೋಸ್ಕರ ಫ್ಲೋರ್ ಟೆಸ್ಟ್ ನಡೀತಾ ಇದೆ ಅಂತ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡಬೇಕು. ನಾರ್ಮಲಿ ಮಾಡ್ತಕ್ಕಂಥ ಪ್ರೊಸೀಜರ್ನ ಅಮೀನ್ ಮಟ್ಟ ಅವರು ಹೇಳಿದರು. ಅದು ಈಗ ಇವರೇನು ಮಾಡಿದ್ದಾರೆ, ಇವ್ರ ಜೊತೆಲಿದ್ದವರೇ ಕೈ ಕೊಟ್ಟ ಮೇಲೆ ಇನ್ಯಾಕೆ ಬೇಕು ಅಂತೇಳಿ ಅವರು ರಾಜೀನಾಮೆ ಕೊಟ್ಟಿರಬೇಕು. ಸೊ ಲೀಗಲ್ ಆಸ್ಪೆಕ್ಟ್ಸ್ ಕಂಟಿನ್ಯೂ ಆಗ್ತದೆ ಮುಂದಿನ. ಅದು ಒಂದು ಮಾತ್ರ ಹೇಳ್ತೀನಿ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಈ ರೀತಿಯ ಆಟಗಳು ಒಳ್ಳೇದಲ್ಲ ಅನ್ನೋಕ್ಕೆ ಭಾವನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಅಮೀನ್ ಮಟ್ಟು ಸರ್ ಇಷ್ಟೊತ್ತಂಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ, ಉದ್ಧವ್ ಠಾಕ್ರೆ ಅವರು ರಾಜೀನಾಮೆ ಕೊಟ್ಟಿದ್ದಾಯ್ತು, ಇನ್ನ ಫಡ್ನವೀಸ್ ಅವರು ನಾಳೆ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ರೀತಿಯಲ್ಲೇ ಎಲ್ಲ ಡೆವಲಪ್ಮೆಂಟ್ಸ್ಗಳು ಆಗ್ತದೆ. ಇವಿಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ